ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವಿರುದ್ಧ ಭ್ರಷ್ಟಾಚಾರ ಆರೋಪ. ಸಂಧಾನ ಮಾಡಿಕೊಳ್ಳಿಕ್ಕೆ ಅವರು ನನ್ನ ಸಹೋದ್ಯೋಗಿ ಅಲ್ಲ. ಜೆಡಿಎಸ್ನ ಶಾಸಕ ಸಾರಾ ಮಹೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೋಹಿಣಿ ಸಿಂಧೂರಿ ಅವರು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಾಗಿನಿಂದಲೂ ಕೂಡ ಸಾರಾ ಮಹೇಶ್ ಮತ್ತು ಅವರ ನಡುವೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಆರೋಪ ಪ್ರತ್ಯಾರೋಪಗಳು ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಸಾರಾ ಮಹೇಶ್ ಅವರು ತಪ್ಪಾಗಿದೆ ಅಂತ ಸಚಿವ ಮಾಧುಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನಿದ್ದೇನೆ ಅಂತ ಹೇಳಿದ್ದಾರೆ ಸಾರಾ ಮಹೇಶ್ ಅವರು. ಸುಮ್ಮನಾಗಬಾರ್ದು, ತಪ್ಪು ಮಾಡಿದ್ರೆ ಬಿಡಬಾರ್ದು. ಯಾವುದೇ ಅಧಿಕಾರಿಯಾದರೂ ಕೂಡ ಅಷ್ಟೇ, ಸುಮ್ಮನಾಗಿದ್ದೀನಿ ಅಂತಲೇ ಹೇಳಬಾರ್ದು. ಸಾರಾ ಮಹೇಶ್ ಅವರು ಒಬ್ರು ಜನಪ್ರತಿನಿಧಿಯಾಗಿದ್ದುಕೊಂಡು ರೋಹಿಣಿ ವಿರುದ್ಧದ ಆರೋಪಗಳಲ್ಲಿ 4 ಸಾಬೀತಾಗಿದೆ. ಸರ್ಕಾರಕ್ಕೆ 1800 ಪುಟಗಳ ದಾಖಲೆ ಸಹಿತ ದೂರನ್ನು ಕೊಟ್ಟಿದ್ದೇನೆ ನಾನು, ಮುಂದಿನ ತೀರ್ಮಾನ ಸರ್ಕಾರಕ್ಕೆ ಬಿಟ್ಟದ್ದು ಅಂತ ಹೇಳಿದ್ರು ಶಾಸಕ ಸಾರಾ ಮಹೇಶ್. ಜೆಡಿಎಸ್ನ ಶಾಸಕರು ಬೆಳಗಾವಿಯಲ್ಲಿ ಡಿಸೆಂಬರ್ 27 ನನ್ನ ತುಂಬ ಆತ್ಮೀಯ ಸ್ನೇಹಿತರು ಮುನಿವನ್ನ ಅವ್ರು ಬಂದರು. ಬಂದ ರೂಮಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬನ್ನಿ ಸರ್ ಒಳಗೆ ಅವ್ರು ಮೇಡಮ್ ಬಂದಿದ್ದಾರೆ ಅಂತ ಹೇಳಿ ಸರಿ ಲಾಬಿಲಿ ಬರ್ತೀನಿ ಸರ್ ಕೂರಿಸಿ ಅಂತೇಳಿ ಹೋಗಿ 2 ಗಂಟೆ ಡಿಸ್ಕಸ್ ಮಾಡಿದ್ರು, ಮಾತಾಡಿದ್ರು. ಅವ್ರಿಗೂ ಅವರ ಮಾಡಿದ್ದಂಥದ್ದು ಅರಿವಾಗಿತ್ತು. ಅವರೆಲ್ಲ ದೇಶ ಅಂತ ಮ್ಯಾಪಲ್ಲಿ ನೋಡಿಬಿಟ್ಟೆ ಸರ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು.